ಮಕ್ಕಳೇ ನಿಮ್ಮೆಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ. ಕಳೆದ ತರಗತಿಯಲ್ಲಿ ನಾನು ನಿಮ್ಗೆ ಏನ್ ಹೇಳಿದ್ದೆ, ಹಬ್ಬಗಳ ಬಗ್ಗೆ ಹೇಳಿದ್ದೆ. ಪಾಠ ಎಷ್ಟು? ಗದ್ದೆ ಪಾಠ ಆರು. ಹಬ್ಬಗಳು ಇದೆಯಲ್ಲ, ಆ ಹಬ್ಬಗಳ ಬಗ್ಗೆ ಹೇಳಿದೆ. ಆ ಹಬ್ಬಗಳಲ್ಲಿ ನಿಮಗೆ ರಾಷ್ಟ್ರೀಯ ಹಬ್ಬಗಳು ಮತ್ತು ಧಾರ್ಮಿಕ ಹಬ್ಬಗಳ ಬಗ್ಗೆ ಹೇಳಿದೆ. ರಾಷ್ಟ್ರೀಯ ಹಬ್ಬಗಳು ಸ್ವತಂತ್ರ ದಿನಾಚರಣೆ, ಗಣರಾಜ್ಯೋತ್ಸವ, ಅಕ್ಟೋಬರ್ 2, ಶಿಕ್ಷಕರ ದಿನಾಚರಣೆ ಮತ್ತು ಮಕ್ಕಳ ದಿನಾಚರಣೆ ಬಗ್ಗೆ ನಿಮ್ಗೆ ಏನ್ ಮಾಡಿದೆ, ಸಂಕ್ಷಿಪ್ತವಾದಂತ ಒಂದು ವಿವರಣೆಯನ್ನ ಕೊಟ್ಟಿದ್ದೆ. ಮತ್ತು ಈ ಹಬ್ಬಗಳು ಈ ಪಾಠದಲ್ಲಿ ಏನು ಬರುತ್ತೆ, ಎಲ್ಲ ಧಾರ್ಮಿಕ ಹಬ್ಬಗಳ ಪ್ರಮುಖವಾದಂತಹ ಹಬ್ಬಗಳ ಬಗ್ಗೆ ನಿಮ್ಗೆ ಅಲ್ಲಿ ಏನ್ ಮಾಡಿದ್ರೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಇದು ಒಂದು ಸಂಭಾಷಣೆ ಮುಖಾಂತರ ಇರುವಂತ ಒಂದು ಪಾಠ ಇದು. ಇದು ಹಬ್ಬಗಳ ಪಾಠ. ಈ ಪಾಠದಲ್ಲಿ ನಿಮ್ಗೆ ಒಂದ್ ಸ್ವಲ್ಪ ನಾನು ಹಿಂದಿನಿಂದ ಹೇಳಿ ಮುಂದೆ ನಿಮ್ಗೆ ಹೇಳ್ತೀನಿ. ಈ ಪಾಠದಲ್ಲಿ 4 ಜನ ಹುಡುಗರು ಇರ್ತಾರಂತ ಹೇಳಿದೆ. ಯಾರು? ಗೋಪಿ, ಗಂಗಾ, ಜಾಫರ್ ಮತ್ತು ಜಾನ್ ಅಂತ 4 ಜನ ಹುಡುಗರು ಇರ್ತಾರೆ. ಅವರು ಒಂದ ವಟಾರ್ನಾಗ ಇರ್ತಾರ. ಅವ್ರ ಅಲ್ಲಿ ಒಬ್ಬ ದಾಸಪ್ಪ ತಾತ ಅಂತ ಇರ್ತಾನ. ಅವ್ನ ಇಂಥವ್ರಿಗೆ ಕತೆ ಕೇಳೋದಂದ್ರ ಬಹಳ ಇಷ್ಟ ಇರ್ತದ, ಹೌದಲ್ಲ? ಒಂದ್ ಸಲ ಏನಕ್ಕ, ಅವ್ರ ಮನೆ ಗೋಪಿ ಮನೆಯಲ್ಲಿ ದೀಪಾವಳಿ ಹಬ್ಬ ಇದ್ದಾಗ ಏನ್ ಮಾಡ್ತಾರೆ, ದೀಪಾವಳಿಗೆ ಗೋಪಿ ತನ್ನ ಫ್ರೆಂಡ್ಸ್ ಇವರಾದಂತ ಜಾನ್, ಜಾಫರ್ ಮತ್ತ ಗಂಗಾ ಮತ್ತ ದಾಸಪ್ಪ ತಾತನ ಏನ್ ಮಾಡಿರ್ತಾನ, ಔತಣಕ್ಕೆ ಊಟಕ್ಕ ಕರೆದಿರ್ತಾನ. ಊಟ ಕರೆದು ಅವರೆಲ್ಲರೂ ಊಟ ಮಾಡ್ಕೊಂಡು ಅವ್ರ ವರಾಂಡ ಒಳಗ ಪರಸಾಲಿ ಒಳಗ ಕೂತ್ಕೊಂಡಾಗ ಎಲ್ಲಾ ಮಕ್ಳು ಏನ್ ಮಾಡ್ತಾರೆ, ದಾಸಪ್ಪ ತಾತನ ಪೇಡಿಸ್ತಾರೆ, ದುಂಬಾಲು ಬೀಳ್ತಾರೆ. ಅಜ್ಜ ಮತ್ತೆ ನಮ್ಗೊಂದ್ ಕತಿ ಹೇಳು, ಕತಿ ಹೇಳು ಅಂದಾಗ ಅಜ್ಜ ಹೇಳ್ತಾನ, ಇವತ್ ನಾ ನಿಮ್ಗ ಕತೆ ಹೇಳಲ್ಲ, ಇವತ್ ನೀವೆಲ್ಲಾರು ಹಬ್ಬನ ಆಚರಿಸಿರ್ಲ, ಆ ಹಬ್ಬಗಳ ಬಗ್ಗೆ ನಾ ನಿಮ್ಗೆ ಹೇಳ್ತೀನಿ, ಅದರ ಹಿಂದಿನ ಒಂದು ಇತಿಹಾಸವನ್ನ ಹೇಳ್ತೀನಿ ನಾ ನಿಮ್ಗ ಅಂತ ಹೇಳ್ತಾರ, ಹೌದಲ್ಲ? ನಿಮ್ಗೆ ಹೇಳಿದ ಕೊನೆಯ ತರಗತಿಯಲ್ಲಿ ಇದನ್ನ. ಅವಾಗ ಏನ್ ಮಾಡ್ತಾನ, ಗೋಪಿ ಮನೆಯಲ್ಲಿ ಯಾವ್ದು ದೀಪಾವಳಿ ಹಬ್ಬವನ್ನ ಆಚರಿಸ್ತಾರ, ಅದ್ ಹೆಂಗ್ ಆಚರಿಸ್ತಾರ ಅನ್ನೋದನ್ನ ಅವ ಹೇಳಿದ್ದ. ಆಮೇಲೆ ಜಾನ್ ಮನೆಯಲ್ಲಿ ಕ್ರಿಸ್ಮಸ್ ಹಬ್ಬವನ್ನ ಆಚರಿಸ್ತಾರ, ಹೆಂಗ ಅದನ್ನ ಕ್ರಿಸ್ಮಸ್ ಹಬ್ಬವನ್ನ ಯಾವ ರೀತಿ ಆಚರಿಸ್ತಾರ ಅನ್ನೋದನ್ನ ಜಾನ್ ಹೇಳಿದ್ದ. ಮತ್ತೆ ಇನ್ನೂ ಯಾರು, ಜಾಫರ್. ಜಾಫರ್ ಮನೆಯಲ್ಲಿ ಯಾವ್ದನ್ನ ಆಚರಿಸ್ತಾರೆ, ರಂಜಾನ್ ಹಬ್ಬವನ್ನ, ಆ ರಂಜಾನ್ ಹಬ್ಬವನ್ನ ಯಾವ ರೀತಿ ಆಚರಿಸ್ತಾರ ಅನ್ನೋದನ್ನ ಹೇಳಿದ್ರು. ಮತ್ತೆ ಗಂಗಾ ಏನ್ ಹೇಳಿದ್ರು, ರಕ್ಷಾಬಂಧನವನ್ನ ನಾವು ಎದಕ್ಕಾಗಿ ಆಚರಿಸ್ತೀವಿ, ಹೇಗೆ ಆಚರಿಸ್ತೀವಿ ಅನ್ನೋ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದೀವಿ. ಧಾರ್ಮಿಕ ಹಬ್ಬದಲ್ಲಿ, ಧಾರ್ಮಿಕ ಹಬ್ಬಗಳಲ್ಲಿ ಇನ್ನೂ ಒಂದಿಷ್ಟು ಧಾರ್ಮಿಕ ಹಬ್ಬಗಳು, ಪ್ರಮುಖವಾದಂತಹ ಧಾರ್ಮಿಕ ಹಬ್ಬಗಳು ಬರ್ತಾವೆ. ಅದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ನಿಮ್ಮ ಬುಕ್ ನಲ್ಲಿ ಇಲ್ಲ, ಆದ್ರೆ ಏನ್ ಮಾಡ್ತೀನಿ, ನಾನು ನಿಮ್ಗೆ ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾದಂತ ವಿವರಣೆಯನ್ನ ಕೊಡ್ತೀನಿ. ಯಾಕಂದ್ರೆ ನಿಮ್ಗೆ ಎಲ್ಲ ಹಬ್ಬಗಳ ಬಗ್ಗೆ ನಿಮ್ಗೆ ಸರಿಯಾದ ಒಂದು ಮಾಹಿತಿ ಇರ್ಬೇಕು, ಹೌದಲ್ಲ? ಅದಕ್ಕೆ ನಾನು ಧಾರ್ಮಿಕ ಹಬ್ಬಗಳು ನಿಮ್ಮ ಬುಕ್ ದಲ್ಲಿ ಇರ್ಲಾರಂತ ಒಂದು ಇನ್ನಷ್ಟು ಮಹತ್ವವಾದಂತಹ ಧಾರ್ಮಿಕ ಹಬ್ಬಗಳ ಬಗ್ಗೆ ಕೊಡ್ತೀನಿ. ಯಾವ್ಯಾವ್ದು? ಯುಗಾದಿ, ಮತ್ತೆ ಯುಗಾದಿ ಆದ್ಮೇಲೆ ಸಂಕ್ರಾಂತಿ, ಮತ್ತೆ ದಸರಾ, ಗುಡ್ ಫ್ರೈಡೇ, ಗುಡ್ ಫ್ರೈಡೇ, ಮತ್ತೆ ಗುಡ್ ಫ್ರೈಡೇ ಆದ್ಮೇಲೆ ಮತ್ತೆ ಅವ್ರು ಇನ್ನೊಂದು ಈದ್ ಮಿಲಾದ್, ಈದ್ ಮಿಲಾದ್. ಈ ಹಬ್ಬಗಳ ಬಗ್ಗೆ ನಾನು ಏನ್ ಮಾಡ್ತೀನಿ, ನಿಮ್ಗೆ ಸ್ವಲ್ಪ ವಿವರಣೆಯನ್ನ ಎಲ್ಲಾ ಹಬ್ಬಗಳ ಬಗ್ಗೆ, ಒಂದೊಂದು ಹಬ್ಬಗಳ ಬಗ್ಗೆ ಏನ್ ಮಾಡ್ತೀನಿ, ನಾನು ನಿಮ್ಗೆ ವಿವರಣೆಯನ್ನ ಕೊಡ್ಕೋತಾ ಹೋಗ್ತೀನಿ. ನೋಡ್ತಾರೆ, ನಿಮ್ಮ ಮಿಸ್ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ ಅಂತ ಹೇಳ್ಬೇಕ್ಬೇಡ್ರಿ, ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊನೆಗೆ ದಾಸಪ್ಪ ತಾತ ಕೇಳ್ತಾನೆ, ಮತ್ತೆ ನಿಮ್ಗೆ ಗೊತ್ತಿರುವಂತ ಬೇರೆ ಬೇರೆ ಮಹತ್ವದ ಹಬ್ಬಗಳು ಯಾವುವು ಅಂದಾಗ ಹೇಳ್ತಾರೆ ನೋಡ್ರಿ, ದಸರಾ ಹಬ್ಬ, ಸಂಕ್ರಾಂತಿ, ಯುಗಾದಿ, ಗುಡ್ ಫ್ರೈಡೇ, ಈದ್ ಮಿಲಾದ್ ಅಂತ. ಈ ಹಬ್ಬಗಳ ಬಗ್ಗೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ವಿವರವಾಗಿ ಇಲ್ಲ, ಅದಕ್ಕೆ ನಾ ಏನ್ ಮಾಡ್ತೀನಿ, ಈ ಹಬ್ಬದ ಬಗ್ಗೆ ನೀವು ಸ್ವಲ್ಪ ತಿಳ್ಕೊರಿ, ಅದಕ್ಕೆ ನಾ ಏನ್ ಮಾಡ್ತೀನಿ, ಸ್ವಲ್ಪ ಸ್ವಲ್ಪವಾಗಿ ನಿಮ್ಗೆ ಇದರ ವಿವರಣೆಯನ್ನ ನಿಮ್ಗೆ ಕೊಡ್ತೀನಿ ಅಂತ. ನೋಡ್ರಿ, ಫಸ್ಟ್ ಒನ್ ಏನದ, ಯುಗಾದಿ. ಯುಗಾದಿ ಅಂದ್ರೆ ಏನು ನಿಮ್ಗೆ ಈ ಬುಕ್ ನಲ್ಲೇ ಗೊತ್ತ, ಇದ ವರ್ಡ್ ನಲ್ಲೇ ಗೊತ್ತಾಗ್ಬಿಡ್ತು, ಯುಗಾದಿ. ಇದನ್ನ ಯುಗಾದಿ ಮತ್ತ ಉಗಾದಿ ಎರಡೂ ಕರೀತಾರೆ. ಯುಗಾದಿ ಅಂದ್ರೆ ಏನು ನೋಡ್ರಿ, ಯುಗ ಪ್ಲಸ್ ಆದಿ, ಯುಗಾದಿ. ಈ ಯುಗಾದಿ ಹಬ್ಬ ಅದಲ್ಲ, ಇದನ್ನ ಚೈತ್ರ ಮಾಸದ ಮೊದಲ ದಿನ ಏನ್ ಮಾಡ್ತೀವಿ, ನಾವು ಈ ಯುಗಾದಿ ಹಬ್ಬವನ್ನ ಆಚರಿಸ್ತೀವಿ. ಯಾವಾಗ ಆಚರಿಸ್ತೀವಿ, ಚೈತ್ರ ಮಾಸದ ಮೊದಲ ದಿನ ಏನ್ ಮಾಡ್ತೀವಿ, ಈ ಯುಗಾದಿಯನ್ನ ಏನ್ ಮಾಡ್ತೀವಿ, ಆಚರಿಸ್ತೀವಿ. ನಾವೇನ್ ಮಾಡ್ತೀವಿ, ಹಿಂದೂಗಳು ಯುಗಾದಿ ಹಬ್ಬವನ್ನ ಹೊಸ ವರ್ಷ, ಈಗೆಲ್ಲ ಜನವರಿ 1 ಹೊಸ ವರ್ಷ ಅಂತ ಹೇಳ್ತಲ್ಲ, ಅದು ನಮ್ಗ ಬ್ರಿಟಿಷರಿಂದ ಬಂದಂತದ್ದು, ಇಂಗ್ಲೆಂಡ್ ಇಂದದ ಹೊಸ ವರ್ಷ. ನಿಜವಾಗ್ಲೂ ಹಿಂದೂಗಳ
ವರ್ಷದ ಹೊಸ ವರ್ಷ ಆರಂಭವಾಗೋದು ಯಾವಾಗ ಅಂದ್ರೆ ಯುಗಾದಿ ನಿಮಗೆ ಹೇಳ್ತೀನಿ ಜನವರಿ 1st ಮತ್ತೆ ಯುಗಾದಿ ನಡುವೆ ಎಷ್ಟು ಡಿಫರೆನ್ಸ್ ಇದೆ ನೋಡಿ ನಿಮಗೆ ಗೊತ್ತಾಗುತ್ತೆ ನಾವು ಯಾವ ವರ್ಷವನ್ನ ಯಾವ ದಿನವನ್ನ ಯುಗಾದಿ ಹೊಸ ವರ್ಷ ಅಂತ ನಾವು ಕರೀಬೇಕು ಅನ್ನೋದನ್ನ ನಿಮಗೆ ಗೊತ್ತಾಗುತ್ತೆ ನಿಮಗೆ ಹೇಳ್ತೀನಿ ಫಸ್ಟ್ ನಿಮಗೆ ಈ ಪದದಲ್ಲಿ ಏನಿದೆ ಯುಗ ಪ್ಲಸ್ ಆದಿ ಯುಗಾದಿ ಯುಗದ ಆದಿ ಆದಿ ಅಂದ್ರೆ ಪ್ರಾರಂಭ ಯುಗದ ಒಂದು ಪ್ರಾರಂಭದ ದಿನವನ್ನ ಆರಂಭದ ದಿನವನ್ನ ನಾವು ಯುಗಾದಿ ಅಂತ ಕರೀತೀವಿ ಹೊಸ ವರ್ಷ ಅಂತ ನಾವು ಕರೀತೀವಿ ನೋಡಿ ಚೈತ್ರ ಮಾಸದೊಳಗ ಮೊದಲನೇ ಇರುತ್ತೆ ನವೆಂಬರ್ ಡಿಸೆಂಬರ್ ಒಳಗ ಎಲ್ಲಾ ಗಿಡಗಳ ಎಲೆಗಳು ನಿಮ್ಮ ಸುತ್ತಮುತ್ತಲ ಪರಿಸರನೇ ನೋಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ನವೆಂಬರ್ ಡಿಸೆಂಬರ್ ತಿಂಗಳದಾಗ ಎಲ್ಲಾ ಗಿಡಗಳ ಎಲೆಗಳೆಲ್ಲ ಉದುರಿ ಹೋಗ್ಬಿಡ್ತಾವ ಗಿಡ ಎಲ್ಲ ಫುಲ್ ಬೋಳಾಗಿ ನಿಂತುಕೊಂಡಿರ್ತದ ಹೌದಾ ಆಮೇಲೆ ಯಾವುದೇ ಹೊಸ ಬೆಳೆನೂ ಅವಾಗ ಅಷ್ಟೊಂದು ಬರಲ್ಲ ಅದೇ ಚೈತ್ರ ಮಾಸದ ಮೊದಲ ದಿನ ಯುಗಾದಿ ಇರ್ತದಲ್ಲ ಚೈತ್ರ ಮಾಸ ಸ್ಟಾರ್ಟ್ ಆತಷ್ಟೇ ನೋಡಿ ಎಲ್ಲಾ ಕಡೆನೂ ಏನಾ ಬಿಡ್ತದ ಗಿಡಗಳೆಲ್ಲ ಚಿಗಿತಾವ ನೀವು ನೋಡಿ ನಿಮ್ಮ ಸುತ್ತಮುತ್ತಲ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಸುತ್ತಮುತ್ತಲ ಎಲ್ಲಾ ಏನಾಗುತ್ತೆ ಗಿಡಗಳೆಲ್ಲ ಚಿಗಿಲಿಕ್ಕೆ ಸ್ಟಾರ್ಟ್ ಆಗ್ತಾವ ಹೊಸ ಎಲೆಗಳು ಉತ್ಪತ್ತಿ ಆಗ್ತಾವ ಹೂಗಳು ಬರ್ತಾವ ಅಂದ್ರೆ ಹೊಸ ಯುಗ ಒಂದು ಆರಂಭವಾಗ್ತದ ಹೊಸ ಒಂದು ನವ ಚೈತನ್ಯ ಬರ್ತದ ಎಲ್ಲಾ ಕಡೆ ಅವಾಗ ನೋಡಿ ಕೋಗಿಲೆ ಕೂಗ್ತಾ ಇರ್ತದೆ ಹಸಿರಾದಂತ ಗಿಡಗಳು ಕೂತ್ಕೊಂಡು ಕೋಗಿಲೆ ಕೂಗ್ತಾ ಇರ್ತದೆ ಅದಕ್ಕೆ ನಾವು ಹೇಳ್ತೀವಿ ಹಿಂದುಗಳು ಯುಗಾದಿನ ಏನು ಮಾಡ್ತೀವಿ ನಾವು ಹೊಸ ವರ್ಷ ಅಂತ ನಾವು ಆಚರಿಸ್ತೀವಿ ಹೆಚ್ಚಾಗಿ ಯುಗಾದಿನ ಏನು ಮಾಡ್ತಾರೆ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಯುಗಾದಿಯನ್ನ ನಾವು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತೀವಿ ಕರ್ನಾಟಕದವರು ಮತ್ತು ಆಂಧ್ರ ಪ್ರದೇಶದವರು ನಾವು ಯುಗಾದಿನ ಯುಗಾದಿ ಅಂತಾನೆ ಕರೀತೀವಿ ಆದ್ರೆ ಅದ ಮಹಾರಾಷ್ಟ್ರದೊಳಗೆ ಏನು ಕರೀತಾರೆ ಗುಡಿಪಾಡ ಅಂತ ಕರೀತಾರೆ ಯುಗಾದಿನ ಗುಡಿಪಾಡ ಅಂತ ಕರೀತಾರೆ ಮಹಾರಾಷ್ಟ್ರದವರು ನಾವು ಏನು ಮಾಡ್ತೀವಿ ಯುಗಾದಿನ ಹೊಸ ವರ್ಷ ಅಂತ ಮನೆಯಲ್ಲಿ ಪೂಜೆ ಮಾಡ್ತೀವಿ ಹೊಸ ಬಟ್ಟೆ ಹಾಕೋತೀವಿ ಹೌದಾ ಮನೆಗೆ ತಳೆ ತೋರಣ ಕಟ್ತೀವಿ ಆಮೇಲೆ ಸಿಹಿಯಾದ ಅಡಿಗೆಯನ್ನ ಮಾಡ್ಕೋತೀವಿ ಊಟ ಮಾಡ್ತೀವಿ ಅದೇ ಈ ಗುಡಿಪಾಡ ಅಂತ ಮಾಡ್ತಾರಲ್ಲ ಮಹಾರಾಷ್ಟ್ರದಲ್ಲಿ ಅವರು ಏನು ಮಾಡ್ತಾರೆ ಮನೆ ಮುಂದ ಒಂದು ಕೋಲನ್ನ ನಿಂದಿರ್ತಾರೆ ಅದಕ್ಕೊಂದು ಬಟ್ಟೆಯನ್ನು ಹಾಕಿ ಮಾಲೆಯನ್ನು ಹಾಕಿ ಹೊಸ ವರ್ಷದ ಆಗಮನವನ್ನ ಅವರು ಈ ಸಂಕೇತದ ಮೂಲಕ ಸೂಚಿಸ್ತಾರೆ ಯಾರು ಮಹಾರಾಷ್ಟ್ರಿಯನ್ಸ್ ಅವರು ಏನ್ ಮಾಡ್ತಾರೆ ಈ ಹೊಸ ವರ್ಷನ ಈ ತರ ಏನ್ ಮಾಡ್ತಾರ ಸ್ವಾಗತವನ್ನ ಮಾಡ್ತಾರ ಇದು ಯುಗಾದಿಯ ಒಂದು ಅಂದ್ರೆ ಸಂಕ್ಷಿಪ್ತವಾದಂತ ವಿವರಣೆ ಇನ್ನ ಸಂಕ್ರಾಂತಿ ಸಂಕ್ರಾಂತಿ ಯಾವಾಗ ಬರ್ತದ ಸಂಕ್ರಾಂತಿ ಅಂತ ಎಲ್ಲಾರ್ಗು ನೆನಪಾಗೋದು ಒಂದ ಏನು ಎಳ್ಳು ಬೆಲ್ಲ ಹೌದಲ್ಲ ಎಳ್ಳು ಸಂಕ್ರಾಂತಿ ದಿವಸ ಏನ್ ಮಾಡ್ತೀವಿ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೊಳಗೆ ಮಾತಾಡೋಣ ಪ್ರೀತಿಯಿಂದ ಇರೋಣ ಅಂತ ನಾವು ಒಬ್ರಿಗೊಬ್ರು ಶುಭಾಶಯನ ನಾವೇನ್ ಮಾಡ್ತೀವಿ ಹಂಚ್ಕೋತೀವಿ ಹೌದಲ್ಲ ಅದ ಯುಗಾದಿ ಯಾವಾಗ ಬರ್ತದ ಸಾರಿ ಈ ಸಂಕ್ರಾಂತಿ ಯಾವಾಗ ಬರ್ತದ ಧನುರ್ಮಾಸದಿಂದ ಮಕರ ಮಾಸಕ್ಕ ಸೂರ್ಯನ ತನ್ನ ಪತನವನ್ನ ಏನ್ ಮಾಡ್ತಾನ ಬದಲಿಸ್ತಾನ ಯಾವಾಗ ಧನುರ್ಮಾಸದಿಂದ ಮಕರ ಮಾಸಕ್ಕೆ ಬಂದಾಗ ಏನಾಗ್ತದ ಸೂರ್ಯ ತನ್ನ ಪತನವನ್ನ ಬದಲಿಸ್ತಾನ ಆವಾಗ ಏನ್ ಸ್ಟಾರ್ಟ್ ಆಗ್ತದ ಉತ್ತರಾಯಣ ಕಾಲ ಸ್ಟಾರ್ಟ್ ಆಗುತ್ತೆ ಆ ಟೈಮ್ದಾಗ ಏನ್ ಮಾಡ್ತೀವಿ ನಾವು ಈ ಒಂದು ಸಂಕ್ರಾಂತಿ ಹಬ್ಬವನ್ನ ಆಚರಿಸ್ತೀವಿ ಎಲ್ಲಾ ಹಬ್ಬಗಳನ್ನ ನಮ್ಮ ಹಿಂದೂಗಳ ಎಲ್ಲಾ ಹಬ್ಬಗಳನ್ನ ನಾವೇನ್ ಮಾಡ್ತೀವಿ ಚಂದ್ರಮಾನದ ಮಾಸದ ಪ್ರಕಾರ ನಾವೇನ್ ಮಾಡ್ತೀವಿ ಆಚರಿಸ್ಕೊತ ಹೋಗ್ತೀವಿ ಯಾವುದು ಎಲ್ಲ ಹಿಂದೂಗಳ ಎಲ್ಲ ಹಬ್ಬಗಳನ್ನ ಚಂದ್ರಮಾನದ ಪ್ರಕಾರ ನಾವು ಆಚರಿಸ್ಕೊತ ಹೋಗ್ತೀವಿ ಆದ್ರೆ ಈ ಸಂಕ್ರಾಂತಿ ಹಬ್ಬವನ್ನ ಏನ್ ಮಾಡ್ತೀವಿ ನಾವು ಸೌರ್ಯಮಾನ ಇದರ ಪದ್ಧತಿ ಪ್ರಕಾರ ನಾವು ಆಚರಿಸ್ತೀವಿ ಹಿಂಗಾಗಿ ನಾವು ಪ್ರತಿ ವರ್ಷ ಜನವರಿ 14ರಂದು ಏನ್ ಮಾಡ್ತೀವಿ ನಾವು ಸಂಕ್ರಾಂತಿಯನ್ನ ಆಚರಿಸ್ತೀವಿ ಆದ್ರೆ ಏನಾಗಿದೆ ಈಗ 2015 ಅಂದ್ರೆ 2015ರ ನಂತರ ಏನಾಗ್ಬಿಟ್ಟದ ಈಗ ಈ ಮುಂದ ಜನವರಿ 14ಕ್ಕೆ ಬರ್ತಾ ಇತ್ತಲ್ಲ ಸಂಕ್ರಾಂತಿ ಈಗ ಏನಾಗ್ತದೆ ಜನವರಿ 15ಕ್ಕೆ ನಾವು ಏನ್ ಮಾಡ್ತಾ ಇದ್ವಿ ಸಂಕ್ರಾಂತಿಯನ್ನ ನಾವು ಆಚರಿಸ್ತೀವಿ ಈ ಸಂಕ್ರಾಂತಿಯೊಳಗೆ ಏನ್ ಮಾಡ್ತೀವಿ ನಾವು ಪರಸ್ಪರ ಎಳ್ಳು ಬೆಲ್ಲವನ್ನ ಕೊಟ್ಟು ನಮ್ಮಲ್ಲಿರುವಂತ ದ್ವೇಷಾಸೆಯನ್ನ ಮರೆತು ಮತ್ತೆ ಶತ್ರುತ್ವವನ್ನ ಮರೆತು ನಾವೆಲ್ಲರೂ ಹೆಂಗಿರೋಣ ಪ್ರೀತಿಯಿಂದ ಬಾಳೋಣ ಒಂದಾಗಿ ನಾವೆಲ್ಲರೂ ಬಾಳೋಣ ಸಾಮರಸ್ಯದ ಬದುಕನ್ನು ನಾವು ಕಟ್ಟೋಣ ಅಂತ ಹೇಳೋ ಸಲುವಾಗಿ ಏನ್ ಮಾಡ್ತೀವಿ ಒಬ್ಬೊಬ್ರು ಎಳ್ಳು ಬೆಲ್ಲವನ್ನ ಕೊಟ್ಟು ನಾವು ಏನ್ ಮಾಡ್ತೀವಿ ಶುಭ ಸಂದೇಶವನ್ನು ನಾವು ಹಂಚ್ಕೋತೀವಿ ಅಷ್ಟಲ್ದ ಏನ್ ಮಾಡ್ತೀವಿ ಸಂಕ್ರಾಂತಿ ಹಬ್ಬಕ್ಕ ಈ ಗುಜರಾತ್ ಮತ್ತು ಮಹಾರಾಷ್ಟ್ರಗಳಲ್ಲಿ ಏನ್ ಮಾಡ್ತಾರ ಗಾಳಿಪಟವನ್ನ ಹಾರಿಸ್ತಾರ ನಿಮ್ಗೆ ಗೊತ್ತಿರ್ಬೋದು ಗಾಳಿಪಟ ಕೈಟ್ ಅಂತ ಹೇಳ್ತಿರ್ಲ ಈ ಸಂಕ್ರಾಂತಿಗೆ ಏನ್ ಮಾಡ್ತಾರೆ ಗುಜರಾತ್ ಮಹಾರಾಷ್ಟ್ರ ಎಲ್ಲ ಗಾಳಿಪಟವನ್ನು ಹಾರಿಸ್ತಾರೆ ನಮ್ಮ ಕರ್ನಾಟಕದಲ್ಲೂ ಹಾರಿಸ್ತಾರೆ ಆದ್ರೆ ಗುಜರಾತ್ದಲ್ಲಿ ಅದೊಂದು ಅತ್ಯಂತ ಒಂದು ಪ್ರಸಿದ್ಧವಾದಂತ ಒಂದು ಹಬ್ಬ ಗಾಳಿಪಟವನ್ನ ಹಾರಿಸೋದು ಈ ಗಾಳಿಪಟವನ್ನು ಹಾರಿಸೋ ಅದೇ ಟೈಮ್ದಾಗ ಹಾರಿಸ್ಲಿಕ್ಕೆ ಒಂದು ಕಾರಣ ಇದೆ ಎದಕ್ಕಂದ್ರೆ ಅವಾಗ ಏನಾಗ್ತದ ಸೂರ್ಯನ ಒಂದು ಎಳೆ ಬಿಸಿಲು ಬರ್ತಾ ಇರ್ತದ ಮುಂಜಾನೆ ಎಲ್ಲರೂ ಗಾಳಿಪಟ ಹಾರಿಸೋ ಮುಂದ
ಸೂರ್ಯನ ಎಳ ಬಿಸಿಲು ನಮ್ಮ ಮೈಗೆ ತಾಕಬೇಕು. ತಾಕಿದಾಗ ಏನಾಗುತ್ತೆ, ನಮ್ಗೆ ವಿಟಾಮಿನ್ ಡಿ ಸಿಗ್ತದೆ. ವಿಟಾಮಿನ್ ಡಿ ಸಿಗೋದ್ರಿಂದ ಏನಾಗುತ್ತೆ, ನಮ್ಗೆ ಯಾವುದೇ ಚರ್ಮ ರೋಗಗಳು ಬರೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಈ ಸಂಕ್ರಾಂತಿ ಹಬ್ಬವನ್ನ ಈ ಒಂದು ಉತ್ತರಾಯಣ ಕಾಲದಲ್ಲಿ ಏನ್ ಮಾಡ್ತಾರ, ಆಚರಿಸ್ತಾರ. ಇದು ಸಂಕ್ರಾಂತಿ ಹಬ್ಬದ ಒಂದು ವಿಶೇಷತೆ. ಅರ್ಥ ಆಯ್ತಾ? ಇನ್ನ ಮುಂದಿಂದು ದಸರಾ ಹಬ್ಬ. ದಸರಾ ಹಬ್ಬವನ್ನು ಹೆಂಗ ಆಚರಿಸ್ತೀವಿ? ಈಗ ನಮ್ಗ ಮುಂದ್ ಬರುವಂತ ಹಬ್ಬನ ಯಾವ್ದೀಗ ನೆಕ್ಸ್ಟ್ ಬರ್ತದ, ದಸರಾ ಹಬ್ಬ. ದಸರಾ ಹಬ್ಬ ಅಂತ ಏನ್ ಹೇಳೋದಾಗ, ದಶಮಿ ಅಂದ್ರೆ ಹತ್ತು ದಿನಗಳವಾಗಿ ನಾವು ಆಚರಿಸುವಂತ ಒಂದು ಹಬ್ಬ ದಸರಾ ಹಬ್ಬ. ದಸರಾ ಅಂತಾರ, ದಶರಾ ಅಂತಾರ, ದಶೇರಾ ಅಂತಾರ, ದಶಹರ ಅಂತನು ಕರೀತಾರ. ಇದು ದಸರಾ ಹಬ್ಬ ಎದಕ್ಕೆ ಪ್ರಸಿದ್ಧ ಆಗಿದೆ ಅಂದ್ರೆ, ಒಂದು ಶಕ್ತಿ ದೇವಿಯ ಆರಾಧನೆಗೆ ಒಂದು ಪ್ರಸಿದ್ಧ ಆದಂತ ಒಂದು ಹಬ್ಬ ದಸರಾ ಹಬ್ಬ. ಈ ದಸರಾ ಹಬ್ಬದಾಗ ಒಂಬತ್ತು ದಿನಗಳವರೆಗೆ ಏನ್ ಮಾಡ್ತಾರೆ, ನವರಾತ್ರಿಯನ್ನ ಆಚರಿಸಿ ಹತ್ತನೇ ದಿನ ಏನ್ ಮಾಡ್ತಾರೆ, ಸಂಭ್ರಮದಿಂದ ವಿಜಯದಶಮಿಯನ್ನ ಆಚರಿಸ್ತೀವಿ ನಾವು. ನೋಡ್ರಿ, ಮನೆ ಎಲ್ಲಾರ ಮನೆಯಲ್ಲಿ ಇರ್ತದ, ಆಲ್ಮೋಸ್ಟ್ ಜಾಸ್ತಿ ಮನೆಯಲ್ಲಿ ಒಂಬತ್ತು ದಿನ ಮನೆಯಾಗ ನವರಾತ್ರಿ ಹಾಕಿರ್ತಾರೆ. ದೇವಿಗೆ ಏನ್ ಮಾಡ್ತಾರೆ, ದೀಪವನ್ನ ಹಾಕ್ತಾರೆ. ಎಷ್ಟೋ ಮಂದಿ ವೆಂಕಪ್ಪನ ದೀಪ ಅಂತ ಹಾಕ್ತಾರೆ, ಎಷ್ಟೋ ಮಂದಿ ದುರ್ಗಾದೇವಿಯ ಆರಾಧನೆಯನ್ನ ಮಾಡ್ತಾರೆ. ಒಂಬತ್ತು ದಿನ ನವರಾತ್ರಿಯನ್ನ ಹಾಕಿದ ಬಳಿಕ ಸಂಭ್ರಮದಿಂದ ಹತ್ತನೇ ದಿವಸವನ್ನ ನಾವೇನ್ ಮಾಡ್ತೀವಿ, ವಿಜಯದಶಮಿ ಅಂತ ನಾವೇನ್ ಮಾಡ್ತೀವಿ, ಆಚರಿಸ್ತೀವಿ. ಈ ದಿನವನ್ನ ಯಾಕೆ ಅತ್ಯಂತ ಸಂಭ್ರಮದಿಂದ ಆಚರಿಸ್ತಾರ ಅಂತಂದ್ರೆ, ನಿಮ್ಗೆ ಹೇಳ್ಬೇಕಂದ್ರೆ ತ್ರೇತಾಯುಗದ ಒಳಗ ರಾಮ ಇದ್ನಲ್ಲ, ರಾಮ ಏನ್ ಮಾಡಿದ, ರಾವಣವನ್ನ ಸಂಹಾರ ಮಾಡಿ ವಿಜಯವನ್ನು ಸಾಧಿಸಿದಂತ ದಿನ ಯಾವುದು, ಈ ವಿಜಯದಶಮಿ. ಯಾವುದು, ತ್ರೇತಾಯುಗದೊಳಗ ರಾಮ ರಾವಣನನ್ನ ಸಂಹಾರ ಮಾಡಿ ವಿಜಯವನ್ನು ಸಾಧಿಸಿದಂತ ದಿನ ಯಾವುದು, ದಸರಾ. ಅಷ್ಟಲ್ದೆ ಮತ್ತೆ ದ್ವಾಪರ ಯುಗದೊಳಗ ಪಾಂಡವರು ತಮ್ಮ ಶತ್ರುಗಳ ವಿರುದ್ಧ ಜಯವನ್ನು ಸಾಧಿಸಿದಂತ ದಿನಾನು ಯಾವುದು, ದಸರಾ ದಿನ, ವಿಜಯದಶಮಿ ದಿನ. ಅಷ್ಟಲ್ದೆ ನಮ್ದು ಪ್ರಕಾರ ಚಾಮುಂಡಿ ದೇವಿ, ಮೈಸೂರಲ್ಲಿ ಚಾಮುಂಡಿ ದೇವಿಲ್ಲ, ಚಾಮುಂಡಿ ದೇವಿ ಮಹಿಷಾಸುರ ಮರ್ದನನ್ನ ಮರ್ದನ ಮಾಡಿದಂತ, ಮಹಿಷಾಸುರ ಅಂತ ಒಬ್ಬ ರಾಕ್ಷಸ ಇದ್ದ, ಅವನನ್ನ ಸಂಹಾರ ಮಾಡಿದಂತ ದಿನಾನು ವಿಜಯದಶಮಿ ಅಂತ ಹೇಳ್ತಾರ. ಆದ್ದರಿಂದ ಅದು ಒಂದು ದುಷ್ಟ ಶಕ್ತಿಗಳ ವಿರುದ್ಧ ಒಂದು ಜಯವನ್ನು ಸಾಧಿಸಿದಂತ ಒಂದು ದಿನ, ಕೆಟ್ಟದ್ದನ್ನು ಕಳೆದು ಒಳ್ಳೆಯದನ್ನು ಆಗುವಂತ ದಿನಕ್ಕೆ ನಾವೇನ್ ಮಾಡ್ತೀವಿ, ವಿಜಯದಶಮಿ ಅಂತ ನಾವೇನ್ ಮಾಡ್ತೀವಿ ಅಂತ ಆಚರಿಸ್ತೀವಿ. ಈ ವಿಜಯದಶಮಿ ದಿವಸ, ಈ ದಸರಾ ದಿವಸ ನಿಮ್ಗೆಲ್ಲಾರು ಗೊತ್ತಿರ್ಬೋದು, ಮೈಸೂರು ಒಳಗ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾರ. ಅಲ್ಲಿ ನಿಮ್ಗೆಲ್ಲ ಗೊತ್ತಲ್ಲ, ಜಂಬೂ ಸವಾರಿ ಅಂತ ನಡೀತದೆ. ಜಂಬೂ ಸವಾರಿ ಅಂತ ಗೊತ್ತಲ್ಲ, ಆನೆ ಮೇಲೆ ಅಂಬಾರಿ ಇಟ್ಟು ಆ ಅಂಬಾರಿಯೊಳಗ ಅಂದ್ರೆ ಒಂದು ಮಂಟಪವನ್ನು ಇಡ್ತಾರ, ಆನೆ ಮೇಲೆ ಇಟ್ಟದೊಳಗ ಯಾರ ಒಂದು ಮೂರ್ತಿಯನ್ನು ಇಡ್ತಾರೆ, ಚಾಮುಂಡಿ ತಾಯಿಯ ಒಂದು ಮೂರ್ತಿಯನ್ನು ಇಟ್ಟು ಮೆರವಣಿಗೆಯನ್ನ ಮಾಡ್ತಾರ. ಆ ಮೆರವಣಿಗೆ ಮಾಡ್ತಾರೆ ಅಲ್ಲ, ಅವಾಗ ಆ ಒಂಬತ್ತು ದಿವಸನು ಆ ಮೈಸೂರು ಹೆಂಗಿರ್ತದಂದ್ರ ದೀಪಗಳಿಂದ ಝಗಮಗಿಸ್ತಾ ಇರ್ತದ. ಅಷ್ಟಲ್ದೆ ಈ ಮೈಸೂರು ದಸರಾ ಅದಲ್ಲ, ಈ ಜಂಬೂ ಸವಾರಿ ಅದಲ್ಲ, ಬರೇ ನಮ್ಮ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಮಾತ್ರ ಅಲ್ಲ, ಬೇರೆ ರಾಜ್ಯಗಳಲ್ಲಿ ವಿದೇಶಗಳಲ್ಲಿ ಅತ್ಯಂತ ಒಂದು ಹೆಸರುವಾಸಿಯಾದಂತ ಒಂದು ಜಂಬೂ ಸವಾರಿ ಏನಾಗ್ಯದ, ನಮ್ಮ ಮೈಸೂರು ದಸರಾದ್ದು ಆಗ್ಯದ. ಇದು ಒಂದು ದಸರಾದ ಬಗ್ಗೆ ನಿಮಗೆ ಸಂಕ್ಷಿಪ್ತವಾದಂತ ಒಂದು ವಿವರಣೆ. ಇನ್ನು ಮುಂದ್ ಬರೋದು ಗುಡ್ ಫ್ರೈಡೇ. ಗುಡ್ ಫ್ರೈಡೇ ಇದು ಕ್ರೈಸ್ತರ ಒಂದು ಪವಿತ್ರವಾದಂತ ಒಂದು ದಿನ. ಅಂದ್ರ ಅಂದ ಏನ್ ಮಾಡಿದ್ರು ಅಂದ್ರೆ, ಏಸು ಕ್ರಿಸ್ತ ಇದ್ದಾರಲ್ಲ, ಏಸು ಕ್ರಿಸ್ತನನ್ನ ಏನ್ ಮಾಡಿದ್ರು, ಸಿಲುಬೆಗೆ ಏರಿಸಿದಂತ ದಿನ ಎಂದ ಗುಡ್ ಫ್ರೈಡೇ ದಿವಸ. ಏಸು ಕ್ರಿಸ್ತನನ್ನ ಮಾನವೀಯತೆಯನ್ನ ದೇಶದ ತುಂಬಾ ಸಾರಿದಂತ ಒಬ್ಬ ಶಾಂತಿ ದೂತನ್ನ, ಒಬ್ಬ ದೇವ ದೂತನ್ನ ಏನ್ ಮಾಡಿದ್ರು ಅಂದ ಸಿಲುಬೆಗೆ ಏರಿಸಿದಂತ ದಿನ ಯಾವುದು, ಗುಡ್ ಫ್ರೈಡೇ ದಿನ. ಇದನ್ನ ಏನ್ ಮಾಡ್ತಾರೆ ಕ್ರಿಶ್ಚಿಯನ್ರು, ಕಪ್ಪು ಶುಕ್ರವಾರ ಅಂತಾನು ಹೇಳ್ತಾರ, ಪವಿತ್ರ ಶುಕ್ರವಾರ ಅಂತಾನು ಹೇಳ್ತಾರ, ಶುಭ ಶುಕ್ರವಾರ ಅಂತಾನು ಹೇಳ್ತಾರ. ಅಂದ ಏನ್ ಮಾಡ್ತಾರ, ಗುಡ್ ಫ್ರೈಡೇ ದಿವಸ ಎಲ್ಲಾ ಚರ್ಚ್ಗಳಲ್ಲಿ ಬೆಳಗ್ಗೆ ನಂತರ ಏನ್ ಮಾಡ್ತಾರ, ಪ್ರಾರ್ಥನೆಗಳನ್ನ ಸಲ್ಲಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟಲ್ದೆ ಅಂದ ಏನತ್ತು, ಗುಡ್ ಫ್ರೈಡೇ ದಿನ ಏಸು ಕ್ರಿಸ್ತ ತನ್ನ ಗಲ್ಲಿಗೇರಿಸಲಿಕ್ಕೆ ಕಾರಣರಾದಂತ ವ್ಯಕ್ತಿಗಳನ್ನೇ ಅಂದ ಕ್ಷಮಿಸಿದಂತ ಒಂದು ಸುದಿನ. ಇವನು ಏನ್ ಮಾಡಿದ, ಒಂದು ಕ್ಷಮೆಯನ್ನು ಕೊಟ್ಟಂತಹ ಒಂದು ದಿನ ಯಾವುದು, ಈ ಗುಡ್ ಫ್ರೈಡೇ. ಈ ದಿನಕ್ಕಾಗಿಯೇ ಕ್ರಿಶ್ಚಿಯನ್ರು ಏನ್ ಮಾಡ್ತಾರ ಅಂದೆ, ಚರ್ಚ್ಗಳಲ್ಲಿ ಏನ್ ಮಾಡ್ತಾರ, ಪ್ರಾರ್ಥನೆಯನ್ನ ಸಲ್ಲಿಸ್ತಾರ. ಪ್ರಾರ್ಥನೆಯನ್ನ ಸಲ್ಲಿಸಿ ಅಂದ ಏನ್ ಮಾಡ್ತಾರ, ಏಸು ಕ್ರಿಸ್ತನ ಒಂದು ಸಂದೇಶಗಳನ್ನ ಎಲ್ಲ ಕಡೆನು ಸಾರ್ತಾರ ಅಂತ ಒಂದು ಪವಿತ್ರವಾದಂತ ದಿನ ಯಾವುದು, ಗುಡ್ ಫ್ರೈಡೇ. ಇನ್ನ ಕೊನೆಯದಾಗಿ ಈದ್ ಮಿಲಾದ್. ಇದು
ಪ್ರವಾದಿ ಮಹಮ್ಮದ್ ಪೈಗಂಬರವರು ಜನ್ಮದಿನನೂ ಹೌದು ಮತ್ತು ಅವರ ಪುಣ್ಯ ತಿಥಿನೂ ಹೌದು ಅಂದ ಈದ್ ಮಿಲಾದನ್ನ ಅದಕ್ಕೆ ಏನು ಮಾಡ್ತಾರೆ ಇದನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಕಾಗಲ್ಲ ಯಾಕಂದ್ರೆ ಅತ್ಯಂತ ವಿಜೃಂಭಣೆಯಿಂದ ಅವರು ಹುಟ್ಟಿದ ಹಬ್ಬ ಆಚರಿಸಬೇಕಂದ್ರೆ ಅಂದೇ ಅವರ ಏನದ ಪುಣ್ಯತಿಥಿನೂ ಅದ ಪುಣ್ಯತಿಥಿನ ಆಚರಿಸಬೇಕು ದುಃಖದಿಂದ ಅಂದ್ರೆ ಅಂದೇ ಅವ್ರದೇನದ ಜನ್ಮದಿನನೂ ಅದ ಅದಕ್ಕೆ ಏನ್ ಮಾಡ್ತಾರೆ ಮುಸ್ಲಿಮ್ಸ್ರು ಅಂತಂದ್ರೆ ಈ ದಿನವನ್ನ ಏನ್ ಮಾಡ್ತಾರೆ ಎಲ್ಲ ಮಸೀದಿಗಳಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾರ ಸಲ್ಲಿಸಿ ಮಹಮ್ಮದ್ ಪೈಗಂಬರ್ ಅವರ ಸಂದೇಶಗಳನ್ನ ಏನ್ ಮಾಡ್ತಾರ ಎಲ್ಲ ಕಡೆನೂ ಸಾತಾರ ಅನೇಕ ಮಸೀದಿಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಹಾಕೋತಾರ ಅಷ್ಟಲ್ದೆ ಮಹಮ್ಮದ್ ಪೈಗಂಬರರ ಜೀವನ ಚರಿತ್ರೆ ಹಾಗೂ ಅವರ ಸಂದೇಶಗಳು ಏನವಲ್ಲ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೊಡುವಂತ ಕಾರ್ಯಕ್ರಮಗಳನ್ನು ಏನು ಮಾಡ್ತಾರ ಎಲ್ಲ ಕಡೆನೂ ಅವರು ಹಮ್ಮಿಕೊತಾರ ಇದು ಈದ್ ಮಿಲಾದದ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ವಿವರಣೆ ನಿಮ್ಗೆ ಅರ್ಥ ಆಯ್ತಲ್ಲ ನೀವು ಆಲ್ರೆಡಿ ಏನ್ ತಿಳ್ಕೊಂಡ್ರಿ ದೀಪಾವಳಿನ ಹೆಂಗ ಆಚರಿಸ್ತಾರ ಅಂತ ತಿಳ್ಕೊಂಡಿದ್ದೀರಿ ಕ್ರಿಸ್ಮಸ್ ಅನ್ನ ಹೆಂಗ ಆಚರಿಸ್ತಾರ ಅಂತ ತಿಳ್ಕೊಂಡಿದ್ದೀರಿ ರಂಜಾನ್ ಅನ್ನ ಹೆಂಗ ಆಚರಿಸ್ತಾರ ಅಂತ ತಿಳ್ಕೊಂಡಿದ್ರಿ ಈಗ ಯುಗಾದಿಯನ್ನ ಹೆಂಗ ಆಚರಿಸ್ತಾರ ಅಂತ ಹೇಳಿದೆ ನಿಮಗೆ ಸಂಕ್ರಾಂತಿ ದಸರಾ ಗುಡ್ ಫ್ರೈಡೆ ಈದ್ ಮಿಲಾದು ಇವು ಅತ್ಯಂತ ಪ್ರಮುಖವಾದಂತ ಧಾರ್ಮಿಕ ಹಬ್ಬಗಳು ಇದ್ರ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ದೀರಿ ಈಗ ಏನ್ ಮಾಡ್ತೀನಿ ನಾನು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತಹ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೋತ್ತರ ನಾನು ಏನ್ ಮಾಡ್ತೀನಿ ನಿಮ್ ಜೊತೆಗೆ ಚರ್ಚೆಯನ್ನ ಮಾಡ್ತೀನಿ ಮಕ್ಕಳೇ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಪೇಜ್ ನಂಬರ್ 56 ಅದ ನೋಡ್ರಿ ಆ 56 ಒಂದು ಮೊದಲೇದ ನೋಡ್ರಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಅದ ನೋಡ್ರಿ ಹಾ ಈಗ ಅವನ್ನ ನಾನಿಲ್ಲೇ ಬೋರ್ಡ್ ಮೇಲೆ ಬರ್ದಿದ್ದೀನಿ ಒಂದೊಂದನ್ನೇ ನಾನು ಏನ್ ಮಾಡ್ತೀನಿ ನಿಮ್ಗೆ ವಿವರಣೆಯನ್ನ ಕೊಡ್ತಾ ಓದ್ತಾ ಹೋಗ್ತೀನಿ ನೋಡ್ರಿ ಮೊದಲನೇ ಪ್ರಶ್ನೆ ಯಾವ್ದದ ಎಲ್ಲಾರು ತೆಗ್ದಿದ್ರಲ್ಲ ನಿಮ್ದು ಟೆಕ್ಸ್ಟ್ ಬುಕ್ ಓಪನ್ ಮಾಡಿದ್ದೀರಾ ನೋಡ್ರಿ ಮೊದಲನೇ ಪ್ರಶ್ನೆ ಗೋಪಿ ಮನೆಯಲ್ಲಿ ಯಾರು ಯಾರು ಸೇರಿದ್ದರು ಗೋಪಿ ಮನೆಯಲ್ಲಿ ಯಾರು ಯಾರು ಸೇರಿದ್ದರು ಯಾರ್ಯಾರು ಸೇರಿದ್ರು ನಿಮ್ಗೆ ಹೇಳಿದ್ನಲ್ಲ ಅವ್ನ್ ಗೆಳೆಯರು ಇದ್ರಲ್ಲ ಯಾರ್ಯಾರು ಇದ್ರಲ್ಲ ನೋಡ್ರಿ ಅವರೆಲ್ಲ ಮೊದ್ಲೇದು ಗೋಪಿ ಮನೆಯಲ್ಲಿ ಗಂಗಾ ಜಾಫರ್ ಮತ್ತು ಜಾನ್ ಸೇರಿದ್ದರು ಇನ್ನೊಂದ್ ಸಲ ಹೇಳ್ತೀನಿ ನೋಡ್ರಿ ಗೋಪಿ ಮನೆಯಲ್ಲಿ ಗಂಗಾ ಜಾಫರ್ ಮತ್ತು ಜಾನ್ ಸೇರಿದ್ದರು ಇವರೆಲ್ಲ ಅವ್ನ್ ಗೆಳೆಯರು ಇದ್ರಲ್ಲ ಅವರೆಲ್ಲ ಒಂದ್ ಕಡೆ ಕೂಡಿದ್ರು ಇನ್ನ ಎರಡನೇ ಪ್ರಶ್ನೆ ಗೋಪಿ ಮತ್ತು ಅವರ ಗೆಳೆಯರೆಲ್ಲ ಎಲ್ಲಿ ವಾಸಿಸುತ್ತಿದ್ದರು ಗೋಪಿ ಮತ್ತು ಅವರ ಗೆಳೆಯರೆಲ್ಲ ಎಲ್ಲಿ ವಾಸಿಸುತ್ತಿದ್ದರು ಎಲ್ಲಿ ವಾಸಿಸುತ್ತಿದ್ದರು ಅಂತ ಹೇಳಿದೆ ನಾನು ಒಂದೇ ಆದಂತ ವರಾಂಡದಲ್ಲಿ ಒಂದೇ ಆದಂತ ವಠಾರದೊಳಗ ಒಂದ್ ನಾಲ್ಕೈದು ಮನಿ ಒಂದ ಕಡೆ ಕೂತ್ಕೊಂಡಿರ್ತದ ಅಂತ ಹೇಳಿದ್ನಲ್ಲ ಆ ಪ್ರದೇಶಕ್ಕೆ ಏನಂತಾರ ವಠಾರ ಅಂತ ಹೇಳ್ತಾರ ಈಗ ನೋಡ್ರಿ ಗೋಪಿ ಮತ್ತು ಅವನ ಗೆಳೆಯರೆಲ್ಲ ಒಂದೇ ವಠಾರದಲ್ಲಿ ವಾಸಿಸುತ್ತಿದ್ದರು ಎಲ್ಲಿ ವಾಸಿಸುತ್ತಿದ್ದರು ಒಂದೇ ವಠಾರದಲ್ಲಿ ಗೋಪಿ ಮತ್ತು ಅವನ ಗೆಳೆಯರೆಲ್ಲ ಒಂದೇ ವಠಾರದಲ್ಲಿ ವಾಸಿಸುತ್ತಿದ್ದರು ಒಂದೇ ಎಲ್ಲರೂ ಒಂದೇ ಕಡೆ ಒಂದೇ ವಠಾರದಾಗ ವಾಸವನ್ನ ಅವರು ಮಾಡ್ತಾ ಇದ್ರು ಇನ್ನ ಮೂರನೇ ಪ್ರಶ್ನೆ ಮಕ್ಕಳಿಗೆ ದಾಸಪ್ಪ ತಾತನನ್ನು ಕಂಡರೆ ಬಲು ಪ್ರೀತಿ ಏಕೆ ಮೂರನೇ ಪ್ರಶ್ನೆ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ ಮಕ್ಕಳಿಗೆ ದಾಸಪ್ಪ ತಾತನನ್ನು ಕಂಡರೆ ಬಲು ಪ್ರೀತಿ ಏಕೆ ಆ ಅಜ್ಜ ತಾತ ಅಜ್ಜನ್ಕವ್ರು ಬಹಳ ದುಂಬಾಲು ಬೀಳ್ತಾ ಇದ್ರಲ್ಲ ಎದಕ್ ಬೀಳ್ತಾ ಇದ್ರು ಆ ಅಜ್ಜನ್ ಕಂಡವ್ರಿಗೆ ಎದಕ್ ಪ್ರೀತಿ ಇತ್ತು ಆತ ಕಥೆಯನ್ನ ಹೇಳ್ತಿದ್ದ ಅಷ್ಟೊಂದು ಚಂದ ಕತೆ ಹೇಳ್ತಿದ್ದ ಅವ್ರಿಗೆ ಅದಕ್ಕೆ ಅವ್ರಿಗೆ ದಾಸಪ್ಪ ತಾತನ ಕಂಡ್ರೆ ಬಹಳ ಪ್ರೀತಿ ಇತ್ತಲ್ಲ ನೋಡ್ರಿ ದಾಸಪ್ಪ ತಾತನಿಂದ ಕತೆ ಕೇಳುವುದೆಂದರೆ ಮಕ್ಕಳಿಗೆ ಬಲು ಪ್ರೀತಿ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ ದಾಸಪ್ಪ ತಾತನಿಂದ ಕತೆ ಕೇಳುವುದೆಂದರೆ ಮಕ್ಕಳಿಗೆ ಬಲು ಪ್ರೀತಿ ಇನ್ನ ನಾಲ್ಕನೇ ಪ್ರಶ್ನೆ ನೋಡ್ರಿ ಗೋಪಿಯ ಮನೆಯಲ್ಲಿ ಗೆಳೆಯರೆಲ್ಲ ಏಕೆ ಸೇರಿದ್ದರು ಗೋಪಿಯ ಮನೆಯಲ್ಲಿ ಗೆಳೆಯರೆಲ್ಲ ಏಕೆ ಸೇರಿದ್ದರು ಎಲ್ಲಾ ಗೆಳೆಯರು ಗೋಪಿ ಮನೆಯಲ್ಲಿ ಬಂದು ಕುತ್ಕೊಂಡಿರ್ತಾರಲ್ಲ ಯಾಕೆ ಕುತ್ಕೊಂಡಿರ್ತಾರ ಗೋಪಿ ಮನೆಯಲ್ಲಿ ಅಂದ್ರೆ ಏನ್ ವಿಶೇಷ ಇರ್ತದ ಹೌದಲ್ಲ ನೋಡ್ರಿ ಗೋಪಿಯ ಮನೆಯಲ್ಲಿ ದೀಪಾವಳಿ ಹಬ್ಬಕ್ಕೆ ಗೆಳೆಯರೆಲ್ಲ ಸೇರಿದ್ದರು ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ ಗೋಪಿಯ ಮನೆಯಲ್ಲಿ ದೀಪಾವಳಿ ಹಬ್ಬಕ್ಕೆ ಗೆಳೆಯರೆಲ್ಲ ಸೇರಿದ್ದರು ಅವ್ರ ಮನೆಯಾಗ ಏನಿರ್ತದ ದೀಪಾವಳಿ ಹಬ್ಬ ಇರ್ತದ ಅದಕ್ಕೆ ಏನಾಗಿರ್ತಾರ ಅವ್ರ ಗೆಳೆಯರನ್ನೆಲ್ಲ ಅವ ಔತಣಕ್ಕೆ ಊಟಕ್ಕೆ ಕರೆದಿರ್ತಾನ ಅದಕ್ಕೆ ಅವ್ರೆಲ್ಲಾರು ಏನ್ ಮಾಡ್ತಾರ ಅವನ ಮನೆಯಲ್ಲಿ ಸೇರಿರ್ತಾರ ಅದನ್ನ ಹೆಂಗ್ ಬರಿಬೇಕು ಗೋಪಿಯ ಮನೆಯಲ್ಲಿ ದೀಪಾವಳಿ ಹಬ್ಬಕ್ಕೆ ಗೆಳೆಯರೆಲ್ಲ ಸೇರಿದ್ದರು ಅಂತ ಹೇಳ್ಬೇಕು
इन्ना निम्म बोर्ड अल्ली नानु मोद आर बर्दीनि आमेले ऐद बर्दीनि नंबर्स नीवु सरियागि नोडिकोळ्ळि निमगे गोत्तागुत्ते इल्ल दीप यावुदर संकेत दीप इरुत्तदल्ल बेळकु दीप यावुदर संकेत नोडि दीप ज्ञानद संकेत दीप इदरदु ज्ञानद संकेत कत्तलु अज्ञानद संकेत अज्ञानवन्नु होगलाडिसि ಬೆಳಕನ್ನು ಕೊಡೋ ಜ್ಞಾನವನ್ನು ಕೊಡೋದು ಯಾವುದು ದೀಪ ಅದಕ್ಕೆ ದೀಪ ಜ್ಞಾನದ ಸಂಕೇತ ಅಂತ ಹೇಳ್ತಾರೆ ಇನ್ನ ಆರನೇ ಪ್ರಶ್ನೆ ಶಾಂತಾ ಕ್ಲಾಸ್ ಮಕ್ಕಳಿಗೆ ಯಾವ ರೀತಿಯ ಖುಷಿ ನೀಡುತ್ತಾನೆ ಇನ್ನೊಂದು ಸಾರಿ ನೋಡಿ ಶಾಂತಾ ಕ್ಲಾಸ್ ಮಕ್ಕಳಿಗೆ ಯಾವ ರೀತಿಯ ಖುಷಿ ನೀಡುತ್ತಾನೆ ಕ್ರಿಸ್ಮಸ್ ಹಬ್ಬದೊಳಗ ಶಾಂತಾ ಕ್ಲಾಸ್ ತಾತ ಬರ್ತಾನಲ್ಲ ಬಂದಾಗ ಮಕ್ಕಳಿಗೆ ಅದು ಖುಷಿ ಆಗುತ್ತೆ ಅವತ ಬರೋದು ಏನನ್ನ ತಗೊಂಡ ಬರ್ತಾನೆ ತನ್ನ ಜೊತೆಗೆ ನೋಡಿ ಶಾಂತಾ ಕ್ಲಾಸ್ ಮಕ್ಕಳಿಗೆ ಸಿಹಿ ತಿನಿಸು ಕೊಡುತ್ತಾನೆ ಸಿಹಿ ತಿನಿಸು ಅಂದ್ರೆ ಏನು ಕೊಡ್ತಾನೆ ನಿಮಗೆಲ್ಲ ಚಾಕ್ಲೇಟ್ ಕೊಡ್ತಾನಲ್ಲ ಅದಕ್ಕೆ ಶಾಂತಾ ಕ್ಲಾಸ್ ಮಕ್ಕಳಿಗೆ ಸಿಹಿ ತಿನಿಸು ಕೊಡುತ್ತಾನೆ ಹಾಡುತ್ತಾನೆ ನಗಿಸುತ್ತಾನೆ ಆಟ ಆಡಿಸುತ್ತಾನೆ ಆದ್ದರಿಂದ ಮಕ್ಕಳಿಗೆ ಶಾಂತಾ ಕ್ಲಾಸ್ ಎಂದರೆ ಖುಷಿ ಮಕ್ಕಳಿಗೆ ಶಾಂತಾ ಕ್ಲಾಸ್ ಅಂದ್ರೆ ಖುಷಿ ಅವ ಸಿಹಿ ತಿನಿಸುಗಳನ್ನ ಕೊಡ್ತಾನ ಹಾಡ ಹಾಡ್ತಾನ ನಗಿಸ್ತಾನೆ ಆಟ ಆಡಿಸ್ತಾನ ಆದ್ದರಿಂದ ಮಕ್ಕಳಿಗೆ ಶಾಂತಾ ಕ್ಲಾಸ್ ಅಂದ್ರೆ ಖುಷಿ ಇನ್ನ ಸವೆಂತ್ ಒನ್ ಏಳನೇದು ಏನೋ ರಾಖಿ ಏಕೆ ಕಟ್ಟುತ್ತಾರೆ ರಾಖಿ ಏಕೆ ಕಟ್ಟುತ್ತಾರೆ ರಕ್ಷಾಬಂಧನ ದಿವಸ ರಾಖಿ ಕಟ್ತಾರಲ್ಲ ಅಕ್ಕ ತಂಗಿಯರು ತಮ್ಮ ಅಣ್ಣ ತಮ್ಮಂದಿರಿಗೆ ರಾಖಿ ಕಟ್ತಾರ ಆ ರಾಖಿ ಕಟ್ಟಿರುವಂತ ಹಿಂದೆ ಇರುವಂತ ಒಂದು ಉದ್ದೇಶ ಏನು ಅಂತ ಕೇಳ್ತಾರೆ ಅಣ್ಣ ತಂಗಿ ಬಾಂಧವ್ಯ ಗಟ್ಟಿಯಾಗಲಿ ಎಂದು ರಾಖಿ ಕಟ್ಟುತ್ತಾರೆ ನೋಡಿ ಅಣ್ಣ ತಂಗಿ ಬಾಂಧವ್ಯ ಗಟ್ಟಿಯಾಗಲಿ ಎಂದು ರಾಖಿ ಕಟ್ಟುತ್ತಾರೆ ಅಣ್ಣ ತಂಗಿ ಅಕ್ಕ ತಮ್ಮ ಇವರ ಒಂದು ಬಾಂಧವ್ಯ ಇವರ ಒಂದು ಸಂಬಂಧ ಗಟ್ಟಿಯಾಗಿರಲಿ ಅಂತ ಏನು ಮಾಡ್ತಾರೆ ರಾಖಿಯನ್ನ ಕಟ್ತಾರ ಅಣ್ಣ ಮತ್ತು ತಮ್ಮ ಅಕ್ಕತನ್ನ ಅಕ್ಕ ತಂಗಿಯಂದ್ರಿಗೆ ನಿನ್ನನ್ನ ನಾನು ಯಾವಾಗಲೂ ರಕ್ಷಣೆ ಮಾಡ್ತೀನಿ ಅಂತ ಹೇಳೋ ಸಲುವಾಗಿ ಏನ್ ಮಾಡ್ತಾರ ಈ ರಾಖಿಯನ್ನ ಕಟ್ತಾರೆ ಅಂದ್ರೆ ಅವರಿಬ್ಬರ ನಡುವೆ ಒಂದು ಬಾಂಧವ್ಯ ಗಟ್ಟಿಯಾಗ್ಲಿ ಅಂತ ಏನ್ ಮಾಡ್ತಾರೆ ರಕ್ಷಾಬಂಧನ ದಿವಸ ರಾಖಿಯನ್ನ ಅಕ್ಕ ತಂಗಿಯರು ತಮ್ಮ ಅಣ್ಣ ತಮ್ಮಂದ್ರಿಗೆ ಏನ್ ಮಾಡ್ತಾರ ರಾಖಿಯನ್ನ ಕಟ್ತಾರ ಇನ್ನ ಎಂಟನೇದ್ದು ಏನದ ನೋಡ್ರಿ ಭಾರತದಲ್ಲಿ ವಿವಿಧ ಜನರು ಆಚರಿಸುವ ದೊಡ್ಡ ಹಬ್ಬಗಳು ಯಾವುವು ಭಾರತದಲ್ಲಿ ವಿವಿಧ ಜನರಿದ್ದಾರ ಅವರೆಲ್ಲರೂ ಬೇರೆ ಬೇರೆ ಧರ್ಮದವರು ಇದ್ದಾರ ಅವರೆಲ್ಲರೂ ಆಚರಿಸುವಂತ ಅತ್ಯಂತ ದೊಡ್ಡದಾದಂತ ಹಬ್ಬಗಳು ಯಾವುವು ಆ ಧರ್ಮದವರದು ಅಂತ ಕೇಳಿದ್ದಾರೆ ಭಾರತದಲ್ಲಿ ಆಚರಿಸುವ ದೊಡ್ಡ ಹಬ್ಬಗಳು ದೀಪಾವಳಿ ರಂಜಾನ್ ದಸರಾ ಕ್ರಿಸ್ಮಸ್ ಸಂಕ್ರಾಂತಿ ಈದ್ ಮಿಲಾದ್ ಗುಡ್ ಫ್ರೈಡೇ ಮುಂತಾದವುಗಳು ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ ಭಾರತದಲ್ಲಿ ಆಚರಿಸುವ ದೊಡ್ಡ ಹಬ್ಬಗಳು ದೀಪಾವಳಿ ರಂಜಾನ್ ಸಂಕ್ರಾಂತಿ ದಸರಾ ಕ್ರಿಸ್ಮಸ್ ಸಂಕ್ರಾಂತಿ ಈದ್ ಮಿಲಾದ್ ಗುಡ್ ಫ್ರೈಡೇ ಮುಂತಾದವುಗಳು ಇವೆಲ್ಲ ಭಾರತದಲ್ಲಿ ಆಚರಿಸುವಂತಹ ಒಂದು ಧಾರ್ಮಿಕವಾದಂತ ದೊಡ್ಡ ಹಬ್ಬಗಳು ಇನ್ನ ಒಂಬತ್ತನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಹಬ್ಬಗಳು ಯಾವುವು ಭಾರತದ ರಾಷ್ಟ್ರೀಯ ಹಬ್ಬಗಳು ಯಾವುವು ಭಾರತದ ರಾಷ್ಟ್ರೀಯ ಹಬ್ಬಗಳು ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಶಿಕ್ಷಕರ ದಿನಾಚರಣೆ ಮಕ್ಕಳ ದಿನಾಚರಣೆ ಮುಂತಾದವುಗಳು ಯಾವ್ಯಾವು ಭಾರತದ ರಾಷ್ಟ್ರೀಯ ಹಬ್ಬಗಳು ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಶಿಕ್ಷಕರ ದಿನಾಚರಣೆ ಮಕ್ಕಳ ದಿನಾಚರಣೆ ಮುಂತಾದವುಗಳು ಅಕ್ಟೋಬರ್ 2 ಗಾಂಧಿ ಜಯಂತಿ ಅಂಬೇಡ್ಕರ್ ಜಯಂತಿ ಇವೆಲ್ಲ ಏನು ರಾಷ್ಟ್ರೀಯ ಹಬ್ಬದೊಳಗನ ಬರ್ತಾವು ಇವೆಲ್ಲ ಏನು ಒಂದು ವಾಕ್ಯದಲ್ಲಿ ಪ್ರಶ್ನೋತ್ತರಗಳನ್ನು ಹಾ ಇವುಗಳನ್ನೆಲ್ಲ ನೀವು ಸರಿಯಾಗಿ ನೋಡ್ಕೊಡ್ರಿ ನಿಮ್ಮ ಕ್ಲಾಸ್ ವರ್ಕ್ ಒಳಗೆ ನೀಟಾಗಿ ಬರ್ರಿ ನಾನು ಇಲ್ಲಿ ಏನ್ ಮಾಡಿದ್ನಿ ಸಿಕ್ಸ್ತ್ ಆನ್ಸರ್ ಫಸ್ಟ್ ಬರ್ದಿದ್ದೀನಿ ಆಮೇಲೆ ಫಿಫ್ತ್ ಆನ್ಸರ್ ಬರ್ದಿದ್ದೀನಿ ಫಸ್ಟ್ ಆರನೇ ಪ್ರಶ್ನೆಗೆ ಉತ್ತರ ಬರ್ದಿದ್ದೀನಿ ಆಮೇಲೆ ಐದನೇ ಪ್ರಶ್ನೆಗೆ ಬರ್ದಿದ್ದೀನಿ ನಂಬರ್ನ ನಾನು ಕರೆಕ್ಟ್ ಹಾಕಿದ್ದೀನಿ ನೀವು ಸರಿಯಾಗಿ ನೋಡ್ರಿ ಒಂದ್ಸಲ ಅರ್ಥ ಆಯ್ತಲ್ಲ ಒಂದು ವಾಕ್ಯದಲ್ಲಿ ಪ್ರಶ್ನೋತ್ತರಗಳು ಮುಗಿದು ಈಗ ಅದು ತಳಗ ಬರ್ತದ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಈ ತರಗತಿಯಲ್ಲಿ ನಿಮ್ಗೆ ಎರಡು ಮೂರು ವಾಕ್ಯದಲ್ಲಿ ಒಂದ್ ಅಥವಾ ಎರಡು ಹೇಳ್ತೀನಿ ಮುಂದಿನ ತರಗತಿಯಲ್ಲಿ ಇದ್ರ ಮುಂದನ್ನ ನಾನು ಮುಂದುವರಿಸ್ತೀನಿ ಹಾ ನೋಡ್ರಿ ಈಗ ಎರಡು ಮೂರು ವಾಕ್ಯದಲ್ಲಿ ಅದು ಫಸ್ಟ್ನೇ ಪ್ರಶ್ನೆ ಏನದ ನೋಡ್ರಿ
दीपावली ಹಬ್ಬವನ್ನು ಹೇಗೆ ಆಚರಿಸುತ್ತಾರೆ ದೀಪಾವಳಿ ಹಬ್ಬವನ್ನ ಯಾವ ರೀತಿ ಆಚರಿಸುತ್ತಾರೆ ನಾನು ನಿಮಗೆ ಕಳೆದ ತರಗತಿಯಲ್ಲಿನೇ ಹೇಳಿದೆ ಗೋಪಿ ಮನೆಯಲ್ಲಿ ದೀಪಾವಳಿ ಹಬ್ಬವನ್ನು ಹೆಂಗ ಆಚರಿಸುತ್ತಾನೆ ಅಂತ ಹೇಳಿದ್ರು ದೀಪಾವಳಿ ಹಬ್ಬದಂದು ಮನೆಯನ್ನು ಸಿಂಗಾರ ಮಾಡುತ್ತಾರೆ ಮನೆಗೆ ತಳಿರು ತೋರಣವನ್ನ ಕಟ್ಟುತ್ತಾರೆ ಮತ್ತೆ ಮನೆಯ ಮುಂದೆ ಬಗೆ ಬಗೆಯ ದೀಪವನ್ನ ಹಚ್ಚುತ್ತಾರೆ ಅಂದ್ರೆ ಒಂದು ದೀಪವನ್ನ ಹಚ್ಚುವಂತ ಪ್ರಣತಿ ಇರುತ್ತಲ್ಲ ಅದು ಬೇರೆ ಬೇರೆ ಆಕಾರದ ಬೇರೆ ಬೇರೆ ಡಿಸೈನ್ ಅದ ಏನು ಮಾಡ್ತಾರೆ ದೀಪವನ್ನ ಹಚ್ಚುತ್ತಾರೆ ಮತ್ತೆ ಹೊಸ ಬಟ್ಟೆಯನ್ನು ಹಾಕಿಕೊಳ್ಳುತ್ತಾರೆ ಅಂದು ಲಕ್ಷ್ಮಿ ಪೂಜೆಯನ್ನ ಮಾಡುತ್ತಾರೆ ಮತ್ತು ಗೋವಿನ ಪೂಜೆಯನ್ನು ಮಾಡುತ್ತಾರೆ ಮತ್ತು ಬಂಧು ಬಾಂಧವರೊಡನೆ ಕೂಡಿಕೊಂಡು ಸಿಹಿ ಊಟವನ್ನ ಮಾಡುತ್ತಾರೆ ಒಬ್ಬರಿಗೊಬ್ಬರು ಶುಭಾಶಯಗಳನ್ನು ಹಂಚಿಕೊಳ್ಳುತ್ತಾರೆ ಈ ರೀತಿ ಏನು ಮಾಡ್ತಾರೆ ದೀಪಾವಳಿ ಹಬ್ಬವನ್ನ ಆಚರಿಸುತ್ತಾರೆ ನಾನು ಇನ್ನೊಂದು ಸಲ ಹೇಳ್ತೀನಿ ನೋಡಿ ದೀಪಾವಳಿ ಹಬ್ಬವನ್ನ ಯಾವ ರೀತಿ ಆಚರಿಸುತ್ತಾರೆ ಅಂತ ದೀಪಾವಳಿ ಹಬ್ಬಕ್ಕೆ ಮನೆಯನ್ನು ಸಿಂಗಾರ ಮಾಡುತ್ತಾರೆ ಸಿಂಗಾರ ಮೀನ್ಸ್ ಡೆಕೋರೇಷನ್ ಮಾಡ್ತಾರಲ್ಲ ಅದಕ್ಕಂತಾರೆ ತಳಿರು ತೋರಣ ಕಟ್ಟುತ್ತಾರೆ ಮನೆಯ ಮುಂದೆ ಬಗೆ ಬಗೆಯ ಆಕಾರದ ದೀಪಗಳನ್ನು ಹಚ್ಚುತ್ತಾರೆ ಅಂದು ಹೊಸ ಬಟ್ಟೆಯನ್ನು ತೊಟ್ಟು ಲಕ್ಷ್ಮಿ ಪೂಜೆಯನ್ನು ಮಾಡುತ್ತಾರೆ ಮತ್ತು ಗೋವಿನ ಪೂಜೆಯನ್ನು ಮಾಡುತ್ತಾರೆ ಅಂದು ಸಿಹಿ ತಿನಿಸನ್ನು ತಿನ್ನುತ್ತವೆ ಇದು ನೀವು ನಿಮ್ಮ ಸ್ವಂತ ವಾಕ್ಯದಲ್ಲಿ ನಿಮ್ಮ ಮನೆಯಲ್ಲಿ ನೀವು ಹೆಂಗ ಆಚರಿಸ್ತಿರಲ್ಲ ಅದೇ ರೀತಿನೂ ಬರೆಯಬಹುದು ಅಂದ ಸಿಹಿ ಊಟವನ್ನು ಮಾಡುತ್ತಾರೆ ಮತ್ತು ನಮ್ಮ ಬಳಗದವರೊಡನೆ ಕೂಡಿಕೊಂಡು ಹಬ್ಬದ ಒಂದು ಶುಭಾಶಯವನ್ನು ಹಂಚಿಕೊಳ್ಳುತ್ತಾರೆ ಈ ರೀತಿಯಾಗಿ ನೀವು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಬಹುದು ಮಿಸ್ ಇದೇ ರೀತಿ ಆನ್ಸರ್ ಬರೆದು ಕೊಟ್ಟಾರ PDF ದೊಳಗ ನಾವು ಇದೇ ರೀತಿ ಬರಿಬೇಕು ಅಂತ ಹಂಗೇನಿಲ್ಲ ನಿಮ್ಮ ಮನೆಯಲ್ಲಿ ನೀವು ಆ ಹಬ್ಬನ ಯಾವ ರೀತಿ ಆಚರಿಸ್ತೀರಿ ಆ ರೀತಿ ನೀವು ಅದನ್ನ ಬರಿಬಹುದು ಅರ್ಥ ಆಯ್ತಲ್ಲ ದೀಪಾವಳಿ ಹಬ್ಬವನ್ನ ಯಾವ ರೀತಿ ಆಚರಿಸ್ತಾರೆ ಅಂತ ಇನ್ನ ಎರಡನೇ ಪ್ರಶ್ನೆ ಇದೆ ನೋಡ್ರಿ ರಂಜಾನ್ ಹಬ್ಬದ ವಿಶೇಷತೆಗಳೇನು ಎರಡನೇ ಯಾವುದು ರಂಜಾನ್ ಹಬ್ಬದ ವಿಶೇಷತೆಗಳೇನು ರಂಜಾನ್ ಹಬ್ಬವನ್ನ ಯಾವ ರೀತಿ ಆಚರಿಸ್ತಾರೆ ಜಾಫರ್ ಮನೆಯಲ್ಲಿ ರಂಜಾನ್ ಹಬ್ಬನ ಆಚರಿಸಿದ್ರು ಅವ ಯಾವ ರೀತಿ ಆಚರಿಸಿದನಂತ ಹೇಳಿದ್ರು ಆಮೇಲೆ ರಂಜಾನ್ ಹಬ್ಬದ ವಿಶೇಷತೆ ಏನು ಅಂತ ಹೇಳಿದ್ರಲ್ಲ ಅದನ್ನ ನಾವೇನ್ ಮಾಡ್ಬೇಕು ಈ ಆನ್ಸರ್ ನಲ್ಲಿ ಈ ಉತ್ತರದಲ್ಲಿ ಬರಿಬೇಕು ರಂಜಾನ್ ತಿಂಗಳು ಪವಿತ್ರವಾದಂತ ತಿಂಗಳು ಅಂದು ಏನ್ ಮಾಡ್ತಾರ ಮುಸ್ಲಿಂ ಬಾಂಧವರು ಹಗಲು ಉಪವಾಸ ಮಾಡಿ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಸೂರ್ಯಾಸ್ತ ಆದ ಮೇಲೆ ಏನ್ ಮಾಡ್ತಾರೆ ಊಟವನ್ನ ಮಾಡ್ತಾರೆ ಅಷ್ಟಲ್ದೆ ಏನ್ ಮಾಡ್ತಾರೆ ಒಂದು ತಿಂಗಳ ಆದ ಮೇಲೆ ಏನ್ ಮಾಡ್ತಾರೆ ಚಂದ್ರ ಕಾಣಿಸಿದ ಮೇಲೆ ಈದ್ ಉಲ್ ಫಿತರ್ ಅನ್ನ ಆಚರಿಸ್ತಾರೆ ಅಂದು ಏನ್ ಮಾಡ್ತಾರ ಒಂದು ವಿಶೇಷವಾದಂತ ಒಂದು ಅಡಿಗೆಯನ್ನ ಮಾಡ್ತಾರೆ ಯಾವುದು ಮಾಡ್ತಾರ ಸಿರ್ ಕುರ್ಮಾ ಅಂತ ಹೇಳಿದೆ ನಾನು ಸಿರ್ ಕುರ್ಮಾ ಅಂದ್ರೆ ಶಾವಂಗೆ ಪಾಯಸ ಅಂತ ಹೇಳಿದ್ನಲ್ಲ ನಾನು ಅದೇ ಸಿರ್ ಕುರ್ಮಾವನ್ನ ಮಾಡ್ತಾರ ಅಂದೆಲ್ಲಾರು ಏನ್ ಮಾಡ್ತಾರ ಹೊಸ ಬಟ್ಟೆ ಹಾಕೋತಾರ ಹೊಸ ಚಪ್ಪಲಿ ಏನ್ ಹಾಕೊಂಡ್ರೆ ಎಲ್ಲ ಹೊಸಾದೆ ಒಂದ್ ಹೇರ್ ಬ್ಯಾಂಡ್ ಹಾಕೋರಿ ಅದು ಹೊಸಾದೆ ನೀವೇನ್ ಹಾಕೋತಾರ ಎಲ್ಲ ಹೊಸಾದ ಅಂದೆಲ್ಲ ಹೊಸದನ್ನ ಹಾಕೋತಾರ ಅಂದ ಅವ್ರೇನು ಅತ್ಯಂತ ಸಂಭ್ರಮವನ್ನ ವ್ಯಕ್ತಪಡಿಸ್ತಾರ ಅಷ್ಟಲ್ದೆ ಏನ್ ಮಾಡ್ತಾರೆ ಬಡವರಿಗೆ ದಾನವನ್ನು ಕೊಡ್ತಾರ ತಮ್ ಕಡೆ ಎಷ್ಟಾಗತ್ತೆ ಅಷ್ಟು ದಾನವನ್ನು ಮಾಡ್ತಾರೆ ಬಟ್ಟೆಯನ್ನ ದಾನ ಮಾಡ್ತಾರೆ ಹಣವನ್ನ ದಾನ ಮಾಡ್ತಾರೆ ದವಸ ಧಾನ್ಯವನ್ನ ದಾನ ಮಾಡ್ತಾರೆ ಹಣವನ್ನ ದಾನ ಮಾಡ್ತಾರೆ ಅಂದು ದಾನವನ್ನು ಮಾಡಿ ಅದರ ಒಂದು ಪ್ರತಿಫಲವನ್ನು ಅವರು ಪಡ್ಕೋತಾರ ಇದು ರಂಜಾನ್ ಹಬ್ಬದ ಒಂದು ವಿಶೇಷತೆ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ ರಂಜಾನ್ ಹಬ್ಬದ ವಿಶೇಷತೆ ಏನಂದ್ರೆ ರಂಜಾನ್ ಹಬ್ಬ ಬಂದಾಗ ಆ ತಿಂಗಳು ಅತ್ಯಂತ ಪವಿತ್ರವಾದ ತಿಂಗಳು ಅಂದು ಮುಸ್ಲಿಂ ಬಾಂಧವರು ಏನ್ ಮಾಡ್ತಾರೆ ಹಗಲು ಉಪವಾಸ ಮಾಡಿ ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ ನಂತರ ಸೂರ್ಯಾಸ್ತವಾದ ಮೇಲೆ ಏನ್ ಮಾಡ್ತಾರೆ ಊಟವನ್ನ ಮಾಡ್ತಾರೆ ಇದೇ ರೀತಿ ಒಂದು ತಿಂಗಳವನ್ನು ಮಾಡಿ ಒಂದು ತಿಂಗಳ ಆದ ನಂತರ ಚಂದ್ರ ಕಂಡ ಮೇಲೆ ಏನ್ ಮಾಡ್ತಾರ ಅವರು ಈದ್ ಉಲ್ ಫಿತರ್ ಅನ್ನ ಆಚರಿಸ್ತಾರೆ ಅಂದು ಎಲ್ಲರೂ ಹೊಸ ಬಟ್ಟೆ ಹೊಸ ಚಪ್ಪಲಿಯನ್ನ ಹಾಕೊಂಡು ಏನ್ ಮಾಡ್ತಾರೆ ಸೇರ್ ಕುರ್ಮಾ ಅಂತ ಒಂದು ಸಿಹಿ ತಿನಿಸನ್ನು ಮಾಡಿ ಅವರೇನ್ ಮಾಡ್ತಾರೆ ಸೇವಿಸ್ತಾರೆ ಅಷ್ಟಲ್ದೆ ಬಡವರಿಗೆ ದವಸ ಧಾನ್ಯವನ್ನ ಬಟ್ಟೆಯನ್ನ ಹಣವನ್ನ ದಾನವನ್ನು ಮಾಡ್ತಾರೆ ಇದು ಒಂದು ಮುಸ್ಲಿಮರ ಅತ್ಯಂತ ಪವಿತ್ರವಾದ ಒಂದು ತಿಂಗಳು ಅಂತ ಹೇಳ್ತಾರೆ ಇದು ರಂಜಾನ್ ಹಬ್ಬದ ಒಂದು ವಿಶೇಷತೆ ನಾವು ಈ ತರಗತಿಯಲ್ಲಿ ಇವು ಎರಡು ಮೂರು ವಾಕ್ಯದಲ್ಲಿ ಅವಲ್ಲ ಇವು ಎರಡನ್ನ ಮಾತ್ರ ಮಾಡಿದ್ವಿ ಮುಂದಿನ ತರಗತಿಯಲ್ಲಿ ಇದ್ರ ಮುಂದೆ ಮೂರು ನಾಲ್ಕು ಅದ ಆಮೇಲೆ ಭಾಷಾ ಅಭ್ಯಾಸ ಅದಲ್ಲ ಅದನ್ನ ಏನ್ ಮಾಡೋಣ ನಾವು ಮುಂದಿನ ತರಗತಿಯಲ್ಲಿ ಮಾಡೋಣ ನೀವೇನ್ ಮಾಡ್ರಿ ಈಗ ಇದನ್ನ ಒಂದು ವಾಕ್ಯದಲ್ಲಿ ಬರೆಯೋಕ್ಕಿಂತ ಮುಂಚೆ ಏನ್ ಮಾಡ್ರಿ ಪದಗಳ ಅರ್ಥ ಇದೆ ನೋಡ್ರಿ ಪೇಜ್ ನಂಬರ್ 55 ಪದಗಳ ಅರ್ಥವನ್ನು ಎಲ್ಲಾನು ನೀವು ಬರೆದ್ ಬಿಡ್ರಿ
ಮುಂದೆ ಎಕ್ಸಾಮ್ ಟೈಮ್ದಾಗ ನಾನು ರಿವಿಷನ್ ಮಾಡೋ ಮುಂದೆ ಸೆಲೆಕ್ಟೆಡ್ ನಾನು ಏನು ಮಾಡ್ತೀನಿ ನಿಮ್ಗೆ ಕೊಡ್ತೀನಿ ಎಲ್ಲ ಪದಗಳ ಅರ್ಥ ಬರೆದು ಆಮೇಲೆ ಏನು ಮಾಡ್ರಿ ಒಂದು ವಾಕ್ಯದಲ್ಲಿ ಪ್ರಶ್ನೋತ್ತರಗಳನ್ನು ನೀವು ಬರೀರಿ ಈ ಎರಡು ಮೂರು ವಾಕ್ಯದಲ್ಲಿ ಪ್ರಶ್ನೋತ್ತರದಲ್ಲಿ ಅದನ್ನು ಏನು ಮಾಡ್ತೀನಿ ನಾನು PDF ಮುಖಾಂತರ ನಿಮ್ಗೆ ಕಳಿಸ್ತೀನಿ ಇನ್ನು ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ನಾವು ಎರಡು ಮೂರು ವಾಕ್ಯದಲ್ಲಿಯೇ ಮೂರು ಮತ್ತು ನಾಲ್ಕನೆಯ ಪ್ರಶ್ನೆಗಳಿಗೆ ಉತ್ತರವನ್ನು ಏನು ಮಾಡೋಣ ಡಿಸ್ಕಸ್ ಮಾಡೋಣ ಧನ್ಯವಾದಗಳು